ವಿಜಯನಗರ ಜಿಲ್ಲಾ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಕೂಡ್ಲಿಗಿ ಪಟ್ಟಣದ ಬಾಲಕರ ಶಾಲೆ ಕೂಡ್ಲಿಗಿಯ ಚೇತನ್ ಮತ್ತು ಪ್ರಿಯಾಂಕಾ ಜೀ ಇವರು ಕ್ರಮವಾಗಿ ಬಾಲಕರ ಜಿಲ್ಲಾ ವೀರಗ್ರಣಿ ಮತ್ತು ಬಾಲಕಿಯರ ವೀರಗ್ರಣಿ ಆಗಿ ಹೊರಹೊಮ್ಮಿದ್ದಾರೆ ಹಾಗೆಯೇ ಶಾಲೆಯ ಒಟ್ಟು ಐದು ವಿದ್ಯಾರ್ಥಿಗಳು ಒಟ್ಟು ಆರು ಮೇಲಾಟಗಳಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗುವ ಮೂಲಕ ಜಿಲ್ಲಾ ಮಟ್ಟದ ಸಮಗ್ರ ಪ್ರಶಸ್ತಿ ಮುಡಿಗೇರಿಸಿಕೊಳ್ಳಲಾಗಿದೆ ಚೇತನ್ ಎನ್ಸಿ ನಾನೂರು ಮೀಟರ್ ಓಟ ಪ್ರಥಮ ಆರುನೂರು ಮೀಟರ್ ಓಟ ಎರಡನೇ ಸ್ಥಾನ ಎಂಟುನೂರು ಹರ್ಡಲ್ಸ್ ಮೂರನೇ ಚಾಂಪಿಯನ್ ಆಗಿದ್ದಾರೆ ಪ್ರಿಯಾಂಕಾ ಜಿ ಆರುನೂರು ಮೀಟರ್ ಓಟ ಪ್ರಥಮ ಎಂಟುನೂರು ಮೀಟರ್ ಹರ್ಡಲ್ಸ್ ಪ್ರಥಮ ಉದ್ದ ಚಿಗಿತಾ ಮೂರನೇ ಸ್ಥಾನ ಪಡೆದು ಚಾಂಪಿಯನ್ ಆಗಿದ್ದಾರೆ ವಿಜಯಲಕ್ಷ್ಮಿಕೆ ಆರುನೂರು ಮೀಟರ್ ಓಟ ಎರಡು ಸಾವಿರದ ಎಂಟುನೂರು ಮೀಟರ್ ಹರ್ಡಲ್ಸ್ ಎರಡನೇ ಸ್ಥಾನ ನಾಲ್ಕು ಸಾವಿರದ ನೂರು ಮೀಟರ್ ಬಾಲಕಿಯರ ರಿಲೇ ಪ್ರಥಮ ಸ್ಥಾನ ಪ್ರಿಯಾಂಕಾ ಮಾನಸ ದೀಪಿಕಾ ಶ್ವೇತಾ ವಿಜೇತರಾಗಿದ್ದಾರೆ ಕಳೆದ ವರ್ಷ ಮೈಸೂರಿನಲ್ಲಿ ನಡೆದ ರಾಜ್ಯಮಟ್ಟದ ಸ್ಪರ್ಧೆಯಲ್ಲಿ ಆರು ಬಾಲಕಿಯರು ನಾಲ್ಕು ಆಟಗಳಲ್ಲಿ ಭಾಗವಹಿಸಿದ್ರು ಪ್ರಸಕ್ತ ಸಾಲಿನಲ್ಲಿ ಒಟ್ಟು ವಿದ್ಯಾರ್ಥಿಗಳು ಏಳು ಸ್ಪರ್ಧೆಗಳಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ನವೆಂಬರ್ ಒಂದರಿಂದ ಉಡುಪಿಯಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದು ಮೇಯ್ನ್ ಬಾಯ್ ಶಾಲೆ ವಿದ್ಯಾರ್ಥಿಗಳು ಈ ಒಂದು ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ ಇನ್ನು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಪೂಜಾರಹಳ್ಳಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಎನ್ ಮಹಾಲಕ್ಷ್ಮಿ ಮೂರು ಸಾವಿರ ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತಮ ಸಾಧನೆ ಕೈದಿದ್ದಾಳೆ ಈ ಮೂಲಕ ಪೂಜಾರಹಳ್ಳಿಗೆ ಮಾತ್ರವಲ್ಲದೆ ತಾಲೂಕಿನ ಕೀರ್ತಿಯನ್ನು ಜಿಲ್ಲೆಯಾದ್ಯಂತ ಪಸರಿಸಿದ್ದು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾಳೆ ವಿದ್ಯಾರ್ಥಿನಿಯ ಸಾಧನೆಗೆ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಸರ್ವ ಸಿಬ್ಬಂದಿಗಳು ಶಾಲಾಭಿವೃದ್ಧಿ ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ವಿವಿಧ ಜನಪ್ರತಿನಿಧಿಗಳು ಸಮಸ್ತ ಗ್ರಾಮಸ್ಥರು ವಿದ್ಯಾರ್ಥಿನಿಯನ್ನ ಅಭಿನಂದಿಸಿದ್ದಾರೆ ಶಾಲೆ ಮತ್ತು ಬಾಲ ಮಕ್ಕಳ ಏಳಿಗೆಗೆ ಶುಭ ಹಾರೈಸಿದ ಕೂಡ್ಲಿಗಿ ತಾಲೂಕಿನ ಸಕಲ ಗುರು ವೃಂದ ಹಾಗೂ ದೈಹಿಕ ಶಿಕ್ಷಕರಿಗೆ ಶಿಕ್ಷಣ ಇಲಾಖಾಧಿಕಾರಿಗಳಿಂದ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ವಿಜೇತ ಮಕ್ಕಳಿಗೆ ಈ ಸಂದರ್ಭದಲ್ಲಿ ರಾಜ್ಯಮಟ್ಟದ ಸ್ಪರ್ಧೆಯಲ್ಲಿ ಉತ್ತಮ ರೀತಿಯಲ್ಲಿ ಜಯ ಸಾಧಿಸಲಿದ್ದಾರೆ ಅಂತ ಆಶಯ ವ್ಯಕ್ತಪಡಿಸಿದ್ದಾರೆ ವಿಜಿ ವೃಷಭೇಂದ್ರ ಎನ್ಕೆಎಸ್ ಟಿವಿ ಫೋರ್ ಕೂಡ್ಲಿಗಿ